ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಾಗತ್ತೀನಿ. ಉತ್ತರ ಕರ್ನಾಟಕ ಒಡಪುಗಳದ್ದು ಒಂದು ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡಿದ್ನಿ. ಆ ವಿಡಿಯೋನ ನೀವೆಲ್ಲರೂ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ರಿ, ಭಾಳ ಚಲೋ ರಿಸ್ಪಾನ್ಸ್ನು ಬಂತು, ಭಾಳ ಪ್ರೀತಿನೂ ಕೊಟ್ರಿ. ನಾನು ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ. ಸೊ ಇವತ್ತಿನ ವಿಡಿಯೋ ಒಳಗ ಉತ್ತರ ಕರ್ನಾಟಕ ಒಡಪುಗಳು ಪಾರ್ಟ್ ಟೂ ನ ನಿಮ್ ಜೊತೆ ಶೇರ್ ಮಾಡಾಗತ್ತೀನಿ. ಪಾರ್ಟ್ ಒನ್ ಇನ್ನು ನೋಡಿಲ್ಲ ಅಂದ್ರೆ ಮ್ಯಾಲ್ ಐ ಬಟನ್ ಒಳಗ್ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ನೋಡ್ರಿ. ನಾವು ಇದಕ್ಕೆ ವಡಪ ಅಂತ ಹೇಳ್ತೀವಿ, ಕೆಲವೊಂದ್ ಟಿಕಾಣ ಇದಕ್ಕೆ ಒಗ್ಗಟ್ ಅಂತ ಹೇಳ್ತಾರು. ಒಗ್ಗಟ ವಡಪ ಅಂದ್ರೆ ಒಂದನ. ಸೊ ಇವತ್ತಿನ ವಿಡಿಯೋ ಒಳಗ್ ನಾನು ನಿಮ್ ಜೊತೆ 10 ಒಗ್ಗಟ್ಗಳು ಶೇರ್ ಮಾಡಾಗತ್ತೀನಿ. ಇದ್ರೊಳಗೆ ಸ್ವಲ್ಪ ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡಿದ್ದು ಒಗ್ಗಟ್ಗಳನ್ನು ಅದಾವು. ಸೊ ಬರ್ರಿ ಒನ್ ಬೈ ಒನ್ ನೋಡೋಣ. ಉದುರ್ ಉದುರ್ ಉಪ್ಪಿಟ್ಟು, ಪದರ್ ಪದರ್ ಚಪಾತಿ, ತುತ್ತಿಗೊಮ್ ತುಪ್ಪ ಬಿಡ್ತಾರ ವಿನಯ್ ಅವರು. ನೆಕ್ಸ್ಟ್ ಒನ್ ನಂದೊಂದ್ ಫೇವ್ರೆಟ್ ಐತಿ. ಎಳ್ಳು ಹೂವಿನ ಸೀರಿ, ಬೆಳ್ಳಿ ಕಾಲುಂಗ್ರ, ಒಳ್ಳೆಯವ್ರ ಮಗಳಂತ ಹೊಳೆ ಹೊಳೆ ನೋಡ್ತಾರ ವಿನಯ್ ಅವರು. ಆರು ಗಂಗಾಳ ಹೂವು, ಮೂರ್ ಗಂಗಾಳ ಪತ್ರಿ, ಶೃಂಗಾರ ಮನಿ ಮೇಲೆ ಕುತ್ಕೊಂಡು ಲಿಂಗ ಪೂಜೆ ಮಾಡ್ತಾರ ವಿನಯ್ ಅವರು. ಕೃಷಿಕರು ಮಾಡುವರು ಎರಡು ಗಿಡಗಳ ಕಸಿ, ವಿನಯ್ ಅವರ ಹೆಸರೇ ಹೇಳ್ತೀನಿ, ಮಹಾನಂದ ಅವರ ಸೊಸಿ. ಗೋಕಾಕ್ ಕರ್ದಂಟು, ಬಾಗಲ್ಕೋಟ್ ಸಿಮೆಂಟು, ವಿನಯ್ ಅವರು ನನಗೂ ಪರಮನಂಟು. ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಬಳ್ಳಿಯಾಗಿರೋದು 3000 ಮಠ, ವಿನಯ್ ಅವರ ಹೆಸರು ಹೇಳ್ತೀನಿ, ಸಾಯು ಮಠ. ಕಮಲ ಇರೋದು ಸಮುದ್ರದಲ್ಲಿ, ಲಕ್ಷ್ಮಿ ಇರೋವಳು ಕಮಲದಲ್ಲಿ, ವಿನಯ್ ಅವರ ಮನಸ್ಸು ಇರೋದು ನನ್ನ ಹೃದಯದಲ್ಲಿ. ಮಲ್ಲಮ್ಮನ ಮೂಗಿನಲ್ಲಿ ಇರೋದು ವಜ್ರದ ನತ್ತು, ವಿನಯ್ ಅವರ ಹೆಸರು ಹೇಳ್ತೀನಿ, 3 ಸಂಜೆಯ ಹೊತ್ತು. ಸರಸ್ವತಿಯ ಪೂಜೆ ಮಾಡೋದು ವಿದ್ಯೆಕ್ಕಾಗಿ, ಲಕ್ಷ್ಮಿಯ ಪೂಜೆ ಮಾಡೋದು ಸೌಭಾಗ್ಯಕ್ಕಾಗಿ, ವಿನಯ್ ಅವರ ಪಾದ ಪೂಜೆ ಮಾಡೋದು ಮಂಗಲ್ಯ ಭಾಗ್ಯಕ್ಕಾಗಿ. ಸೊ ಹೆಂಗನಿಸ್ತು ನಿಮಗ್ ಒಡಪುಗಳು? ಖಂಡಿತ ಹೇಳ್ರಿ, ನಂಗಂತೂ ಮಸ್ತ್ ಮಜಾ ಬರ್ತೈತಿ. ಒಂದೇನೋ ಫ್ಯಾಮಿಲಿ ಒಳಗೆ ಈ ರೀತಿ ನಾವು ಎಲ್ಲ ಒಡಪುಗಳು ತಗೊಂಡಾಗ ಒಂದ್ ಕಲ್ಚರ್ ಉಳಿಸ್ದಂಗೂ ಆಗ್ತೈತಿ, ಪ್ಲಸ್ ಒಂದ್ ಫನಿ ಮಸ್ತ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತೈತಿ. ಸೊ ಈಗ ಹಬ್ಬ ಅದು ಎಲ್ಲ ಬರಾಗತೈತಿ, ಎಲ್ಲ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ ಒಳಗೆ ಈ ವಿಡಿಯೋನ ಖಂಡಿತ ಶೇರ್ ಮಾಡ್ರಿ. ಸೊ ದಟ್ ಅವರು ಇದನ್ನೆಲ್ಲ ಕಲ್ಕೊಂಡು ಮಸ್ತ್ ಮಜಾ ಮಾಡ್ಲಿ ಅಂತ. ನಿಮಗೂ ಇನ್ನು ಇದು ಬಿಟ್ಟು ಮತ್ ಬೇರೆ 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 ಒಡಪುಗಳು ಒಗಟುಗಳು ಗೊತ್ತಿದ್ದು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ. ಮತ್ ಇದೇ ರೀತಿ ನಾನು ಪಾರ್ಟ್ 3 ಮಾಡ್ಲೇನ ಅದನ್ನು ಹೇಳ್ರಿ. ಸೊ ಚಲೋ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗ ಮುಗಿಸಾಗತ್ತೀನಿ. ಇವತ್ತಿನ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡೋದ್ ಮರಿಬ್ಯಾಡ್ರಿ. ಮತ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗ. ಬೈ ಬಾಯ್.